ಕೈಗಾರಿಕೆಗಳಿಗೆ ನೀರು ಬಿಡ್ತಾರ, ಬೇರೆ ಕಂಪ್ನಿ ಒಳಗೆ ಇರೋಲ್ಲ. ಇವತ್ತು ದಿವಸ ದನಕರುಗಳು ಕಟ್ಕೊಂಡು ನಾವು ಹೊಲ್ದಾಗ ಇದೀವಿ, ಕುಡಿಯೋಕೆ ನೀರಿಲ್ಲ. ರಾತ್ರಿ ಹೊತ್ತು ಹೋರಾಟಗಾರ ಮನೆಯ ಇವಾಗ ಲೈಟ್ ಕಟ್ ಮಾಡ್ತಾರೆ, ನಮ್ಮ ಭರವಸೆ ಕಳ್ಕೊಂಡ್ಬಿಟ್ಟಿವಿ ಸಂಪೂರ್ಣವಾಗಿ. ಇವತ್ತು ಸಹಾಯಕ ನಿಂತೀವಿ, ನಮಗೆ ನೀರು ಬೇಕು, ನೀರು ಬಿಡುವವರೆಗೆ ನಾವು ಇಲ್ಲಿಂದ ಕದ್ದುದಿಲ್ಲ. ಇದನ್ನ ಈ ಕುರಿತು ನಮ್ಮ ರೈತ ಸಂಘದ ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಬಂಡಾಯ ಶಾಹಿಗಳ ಕೈಗೊಂಬ ಏಕಾಶಿ ಇವತ್ತು ನಿಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಆಡಳಿತ ಮಾಡಕ್ಕಂತ ಇವತ್ತು ಖಂಡನೆ ಮಾಡಿವೆ. ನಾವೇನು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ರೈತರು ಕೂಗೊಟ್ಟು ನಮ್ಮ ದನಕರುಗಳಿಗೆ ಮತ್ತು ಕುಡಿಯೋ ನೀರಿಗೆ ಒಂದು ನೀರು ಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ಇವತ್ತೆ ನಮ್ಮ ತಾಯಂದಿರು ನಾವು ಒಂದೊಂದು ತಾಲೂಕಿನ ಬರೋಳೆ ಒಬ್ಬ ಸರ್ಕಾರ ಕೆಲಸ ಮಾಡಿ ರೈತರಿಗೆ ಒಂದು ಒಳ್ಳೆಯ ನೀರು ಕೊಡುವಂತ ಕೆಲಸ ಮಾಡ್ತಾರೆ. ಇದಕ್ಕೆ ನಿಮ್ಗೇನು ಹೆಚ್ಚು ಹೇಳಂಗಿಲ್ಲ, ಎಲ್ಲ ವರಿಷ್ಠ ಅಧಿಕಾರಿ ಕೈ ಬಿಟ್ಟು ರೈತರನ್ನ ತಡೆಯಕ್ ಬರ್ತೀರಿ. ಚಂದ್ರ ಕೊಡ್ರಿ.